ಹಲೋ ಫ್ಯಾಮಿಲಿ, ಇದೊಂದು ಪುಟ್ಟ ಪುಟ್ಟ ಪುಟ್ಟದಾದಂತಹ ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಮಳೆಗಾಲ ಅಲ್ವಾ, ಮಳೆ ಬರ್ತಾ ಇರೋದ ಕಮ್ಮಿ, ಅದರಲ್ಲೂ ಈ ಥರ ಮಳೆ ಬರ್ತಾ ಇರಬೇಕಾದ್ರೆ ನನಗೆ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ. ಸೊ ಬೇಕ್ರಿಲಿ ಆಲ್ರೆಡಿ ನಾನು ಬೇಜಾರಾಗೋಷ್ಟು ತಿಂದಾಕ್ಬಿಟ್ಟಿದ್ದೀನಿ. ಆಯಿತಾ, ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡೋಣ, ಅಂದರೆ ಅದರ ಜೊತೆಗೆ ಹೆಲ್ತಿ ಫುಡ್ಡು ಕೂಡ ತಿನ್ನೋಣ ಅಂತ ಅಂದ್ಕೊಂಡು, ಅಲ್ಲೂ ಕೂಡ ನೋಡಿ ಖಾರ ಬೂಂದಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಲಾಡ್ ಥರ ಮಾಡಿಕೊಂಡು ಕುತ್ಕೊಂಡು ಸ್ವಲ್ಪ ತಿಂತಾ ಇದ್ದೀನಿ. ಈಗ ಸದ್ಯಕ್ಕೆ ಇವತ್ತಿನ ದಿನಕ್ಕೆ ಬೇಕ್ರಿಲಿ ಹುಡುಗರು ಇರೋದ್ರಿಂದ ನಾನು ಫ್ರೀಯಾಗಿ ಇದ್ದೀನಿ, ಆರಾಮಾಗಿ ಇದ್ದೀನಿ. ಹಾಗಾಗಿ ನನಗೋಸ್ಕರ ಒಂದು ಸ್ವಲ್ಪ ಟೈಮ್ನ ಇವತ್ತು ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಈ ದಿನ ಏನೇನೆಲ್ಲ ಮಾಡಿದೆ, ಹೇಗೆ ಟೈಮ್ನ ಸ್ಪೆಂಡ್ ಮಾಡಿದೆ, ಮನೆಯಲ್ಲಿ ಏನು ಚೇಂಜಸ್ ಆಗಿದೆ, ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಲ್ವಾ. ಎಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನು ತಿಂದೆ ಅಂದರೆ ಸಲಾಡ್, ಸೊ ಅದಕ್ಕೆ ಸೌತೆಕಾಯಿ, ಕುಕುಂಬರ್, ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ತಿಂದೆ. ಇದು ಇದೇ ನೋಡಿ ನಮ್ಮನೆ ಫ್ರಿಡ್ಜು, ಏನು ತುಂಬಾ ಏನೋ ತುಂಬ ಈ ಥರ ಆ ಥರ ಇರೋ ಥರದ್ದು ಅಂತೂ ಅಲ್ವೇ ಅಲ್ಲ. ಬಿಕಾಸ್ ಇಲ್ಲಿ ಇದ್ದಿದ್ದು ಮನೇಲಿ ಇದ್ದಿದ್ದು ಪಿಂಕ್ ಕಲರ್ ಫ್ರಿಡ್ಜ್ ಇತ್ತಲ್ವಾ, ಅದನ್ನು ಬೇಕ್ರಿಗೆ ಅಲ್ಲಿ ಎ ಸಿ ರೂಮ್ಗೆ ಬೇಕು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ತೊಗೊಂಡು ಅಲ್ಲಿಗೆ ತೊಗೊಂಡೋದ್ರು. ಹಾಗಾಗಿ ಮನೆಗೆ ನನಗೆ ಬೇಕಾಗಿರುವಂಥ ರೀತಿಯಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಇದು, ಇಲ್ಲಿ ಆನಿಯನ್ ಮತ್ತು ಆಮೇಲೆ ಏನು ಆಲೂಗಡ್ಡೆ, ಪೊಟ್ಯಾಟೊ ಇದೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ. ದೆನ್ ತುಂಬ ಬೇಸಿಕ್ ಅಂದರೆ ನನಗೆ ಫ್ರಿಡ್ಜಲ್ಲಿ ಹೆಚ್ಚಿಗೆ ನಾನೇನು ಇಡೋದಿಲ್ಲ, ತುಂಬಾ ಕಡಿಮೆ. ಹಾಗಾಗಿ ನನಗೆ ತುಂಬ ಲಕ್ಸುರಿ ಇರೋ ಥರ ಫ್ರಿಡ್ಜು ನನಗೆ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ನನಗೆ ಯಾವ ಥರ ಬೇಕು ಮತ್ತು ನನ್ನ ಬಜೆಟ್ ಇದ್ದಿದ್ದು 15,000 ಒಳಗಡೆ ತೊಗೋಬೇಕು ಅಂತ. ಹಾಗಾಗಿ ನಾನು ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥ ಫ್ರಿಡ್ಜ್ ಇಷ್ಟ, ಫಸ್ಟ್ ಆಫ್ ಆಲ್ ಫ್ರಿಡ್ಜೇ ನನಗೆ ಇಷ್ಟ ಇಲ್ಲ, ಅದೇ ಹೇಳಿದೆ ಅಲ್ವಾ ಅವಶ್ಯಕತೆಗೆ ಇರಲಿ, ಬೇಕು ಮನೇಲಿ ಒಂದು ಫ್ರಿಡ್ಜ್ ಇದೆ ಅನ್ನೋದಕ್ಕೋಸ್ಕರ ಅಂತ ಈ ಥರ ತೊಗೊಂಡಿದ್ದು. ಗೋಡ್ರೇಜ್ ಅವ್ರದ್ದು, ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಲ್ವಾ, ಸೊ 180 ಲೀಟರ್ದು ಸದ್ಯಕ್ಕೆ ಸಾಕು ನಮಗೆ ಅಂತ ಅನ್ನಿಸ್ತು. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಾನು ಅವಾಗ ಬ್ರೇಕ್ ತೊಗೊಂಡು ಕ್ಲಿಪ್ನ ತೊಗೊಂಡಿದ್ದೆ. ಇದು ಮಳೆ ಬಂದು ನಿಂತು ಮೋಡ ತಿಳಿ ಆಗ್ತಾ ಇದೆ, ಬಿಕಾಸ್ ಈ ವರ್ಷ ಮಳೆನೇ ಕಮ್ಮಿ, ಅದರಲ್ಲೂ ಬರೋದು ಹಾಗೆ ಬರ್ಸ್ ಅಂತ ಬಂದುಬಿಡುತ್ತೆ ಮತ್ತು ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ದೆನ್ ನೆಕ್ಸ್ಟ್ ಅಂತ ಬಂದರೆ ಈಗ ಸ್ವಲ್ಪ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಮಾಮಾ ಅರ್ಥ್ ಅವರ ಆನಿಯನ್ ಶಾಂಪು ಮತ್ತು ಆನಿಯನ್ ಕಂಡೀಷನರ್. ಈ ಶಾಂಪು ಕಂಡೀಷನರ್ ನನಗೆ ಫೇವ್ರೇಟ್ ಅಂತಲೇ ಆಗೋಗ್ಬಿಟ್ಟಿದೆ, ಬಿಕಾಸ್ ಡರ್ಮಲಾಜಿಕಲಿ ಟೆಸ್ಟೆಡ್ ಇದೆ, 100% ಸೇಫ್ ಇದೆ, ಕೆಮಿಕಲ್ ಫ್ರೀ ಇದೆ. ಸೊ ಇದೆಲ್ಲ ಮಾಮಾ ಅರ್ಥ್ ಅಂತಂದರೆ ಆಲ್ವೇಸ್ ಗುಡ್ ಫಾರ್ ಹೇರ್ ಆ್ಯಂಡ್ ಗುಡ್ ಫಾರ್ ಸ್ಕಿನ್ ಅಲ್ವಾ. ಮತ್ತು ಇಲ್ಲೇ ನೀವು ನೋಡ್ಬೋದು, ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಶಾಂಪೂವಿನ ಟೆಕ್ಸ್ಚರ್ ಹೇಗಿದೆ ಅಂತಂದರೆ, ಆನಿಯನ್ ಶಾಂಪೂ ಇದು ಬಂದು ಟ್ರಾನ್ಸ್ಪರೆಂಟ್ ಇದೆ, ಲೈಟ್ ವೆಯ್ಟ್ ಇದೆ, ಸೊ ಇದರಲ್ಲಿ ಫ್ರ್ಯಾಗ್ರೆನ್ಸ್ ಇಲ್ಲ, ಅಂದರೆ ನಿಮಗೆ ಅಷ್ಟು ಮೈಲ್ಡ್ ಅಂತ ಅನ್ನೋ ಥರ ಅನಿಸುತ್ತೆ ಶಾಂಪು ನೋಡಿದ್ರೆ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಇವಾಗ ಕಂಡೀಷನರ್ ನೋಡೋದಾದರೆ, ಆ್ಯಸ್ ಯೂಶುವಲ್ ಎಲ್ಲ ಕಂಡೀಷನರ್ ಹೇಗಿರುತ್ತೆ ಅಂದರೆ, ಇವ್ರದ್ದು ವೈಟ್ ಟ್ರಾನ್ಸ್ಪರೆಂಟ್ ಇರುತ್ತೆ, ತುಂಬಾ ಏನು ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ನಿಮಗೆ ಆ ಶಾಂಪು ಕಂಡೀಷನರ್ ಟೆಕ್ಸ್ಚರಲ್ಲೇ ಆ ಸಾಫ್ಟ್ನೆಸ್ ಎಲ್ಲ ಫೀಲ್ ಆಗುತ್ತೆ. ಪ್ಲಾಸ್ಟಿಕ್ ಪಾಸಿಟಿವ್ ಇದೆ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಮಾಮಾ ಅರ್ಥನ ಉಪಯೋಗಿಸ್ತೀನಿ. ಸದ್ಯಕ್ಕೆ ಬ್ಯುಸಿ ಇರೋದ್ರಿಂದ ಕೂದಲು ಕಡೆ ಅಷ್ಟು ಗಮನ ಕೊಡೋಕ್ಕಾಗ್ತಾಯಿಲ್ಲ, ಬಟ್ ಸದ್ಯಕ್ಕೆ ಶಾಂಪು ಕಂಡೀಷನರಿಂದ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಏನಾದರೂ ತೊಗೋಬೇಕಂತಂದರೆ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಾಮಾ ಅರ್ಥ್ ಅವರ ಆ್ಯಪ್ ಇರ್ಬೋದು, ಅವರ ವೆಬ್ಸೈಟ್ ಇರ್ಬೋದು, ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕ ಎಲ್ಲಾದರೂ ಬೈ ಮಾಡ್ಬೋದು. ನಾನು ಕೂಪನ್ ಕೋಡ್ ಕೊಟ್ಟಿರ್ತೀನಿ, ಈ ಕೂಪನ್ ಕೋಡನ್ನು ಉಪಯೋಗಿಸ್ಕೊಂಡ್ರೆ 20% ಆಫ್ ಕೂಡ ಸಿಗುತ್ತೆ. ಮಾಮಾ ಅರ್ಥ್ ಅವರು 2025 ಒಳಗಡೆ 1 ಮಿಲಿಯನ್ ಪ್ಲ್ಯಾಂಟನ್ನು ಹಾಕುವಂತಹ ಇನಿಷಿಯೇಟನ್ನು ಹಾಕ್ಕೊಂಡಿದ್ದಾರೆ. ಸೊ ನಿಮ್ಮ ಆರ್ಡರ್ಗೆ 1 ಪ್ಲ್ಯಾಂಟನ್ನು ಲಿಂಕ್ ಮಾಡ್ತಾರೆ. ಬಿಕಾಸ್ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮನ್ನು ನಾವು ಸ್ವಲ್ಪನಾದರೂ ಕೇರ್ ಮಾಡ್ಕೋಬೇಕಲ್ವಾ. ಇವಾಗ ಮಧ್ಯಾಹ್ನ 3:30 ಆಗಿದೆ, ಅದು ಬಂದಮೇಲೆ ಬ್ಯಾಕ್ ಟು ಪೆವಿಲಿಯನ್ ಅಂತ ನಾನು ವರ್ಕಿಂಗ್ ನಾನು ಹೋಗಬೇಕು, ಬೇಕ್ರಿ ಕಡೆ ಹೋಗ್ಬರ್ಬೇಕು. ಅಷ್ಟೊತ್ತಿಗೆ ಕಣ್ಣಿನ ಕೆಳಗಡೆ ಎಲ್ಲ ನಿದ್ರೆ ಸರಿ ಇರಲಿಲ್ಲ, ಸೊ ಕಣ್ಣಿನ ಕೆಳಗಡೆ ಎಲ್ಲ ಕಣ್ಣೆಲ್ಲ ಒಳಗಡೆ ಹೋದಂಗೆ ಡಾರ್ಕ್ ಸರ್ಕಲ್ ಅನ್ನೋ ಥರ ಆಗಿತ್ತಾ. ಹಾಗಾಗಿ ನನ್ನ ಫೇವ್ರೇಟ್ ಫೇಸ್ ಪ್ಯಾಕ್ ಕಾಫಿ ಪೌಡರ್ ಮತ್ತು ರಾ ಮಿಲ್ಕ್, ಅಂದರೆ ಕಾಯಿಸೋಕು ಮೊದಲು ಇರುವಂತಹ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಇದು ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಏನು ಹೆಲ್ತಿಯಾಗಿ ಬ್ರೈಟ್ನಿಂಗ್ ಮತ್ತು ಆಮೇಲೆ
ಚೆನ್ನಾಗಿ ಕೇರ್ ಮಾಡ್ಕೊಳ್ಳೋದಕ್ಕೆ, ಇಂಪ್ಯೂರಿಟೀಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸದ್ಯದ ಸಿಚುವೇಶನಲ್ಲಿ ನನಗೆ ಸಿಂಪಲ್ ಸಿಂಪಲ್ ಮಾಡೋವಂಥದ್ದು ಅಂದರೆ ಹೇರ್ ಕೇರ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ಬಿಕಾಸ್ ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಸೆಲ್ಫ್ ಲವ್ ಅಥವಾ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಆ್ಯಕ್ಚುಲಿ ಸ್ನಾನ ಎಲ್ಲ ಆದಮೇಲೆ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಕುದಕೆಗೇನು ಹಾಕಿಲ್ಲ. ಸೊ ಇದು ಫ್ರೀ ಆಫ್ ಕಾಸ್ಟ್, ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡ್ಕೊಳ್ಳೋವಂತಹ ಒಂದು ಫೇಸ್ ಪ್ಯಾಕ್. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಬ್ರೌನೀಸ್ನ ನಾನು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವ್ಲಾಗ್ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ ಆಯಿತಾ. ಸೊ ಯಾವ ಥರ ನಾನು ಮಾಡಿದ್ದೀನಿ, ನಮ್ಮ ಬೇಕ್ರಿಲಿ ನಾನು ಮಾಡೋ ಈ ಬ್ರೌನಿ ತುಂಬಾ ಫೇಮಸ್ ಇದೆ, ಹೇಗೆ ಮಾಡಿದ್ದೀನಿ ಅನ್ನೋದು ಕೂಡ ಹೇಳ್ತೀನಿ. ಇದೊಂದು ಪುಟ್ಟ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.